ಹನ್ನೆರಡನೇ ಶತಮಾನದ ಕ್ರಾಂತಿಯ ಸಂದರ್ಭದಲ್ಲಿ ಅನೇಕ ಮಹಾನ್ ಸಾಧಕರು ಶರಣರು ಮೂಡಿ ಬಂದಿದ್ದಾರೆ, ಮೈವೆತ್ತಿ ಬಂದಿದ್ದಾರೆ. ಅಂಥವರಲ್ಲಿ ಸ್ಥೈರ್ಯಕ್ಕೆ ಧೈರ್ಯಕ್ಕೆ ಹೋರಾಟಕ್ಕೆ ಹೆಸರಾದಂತಹ ಶರಣರು ಅಂದರೆ ಮಾಚಿದೇವರು. ಪ್ರತೀತಿ ಪ್ರಸಂಗ ಅವರ ಇಡೀ ಹೋರಾಟದ ಬದುಕು ಕೆಚ್ಚದೆಯ ಬದುಕು, ಎಂಥವರಲ್ಲಿಯೂ ಕ್ಷಾತ್ರತೆಯನ್ನು ಹುಟ್ಟಿಸುವಂಥ ಒಂದು ಬದುಕು. ಎಷ್ಟೋ ಸಾರಿ ಬಸವಣ್ಣನವರಂತಹ ಮೇಧಾವಿಗಳ ಜೊತೆಯಲ್ಲಿಯೂ ಒಂದು ವೈಚಾರಿಕವಾಗಿರುವಂಥ ಒಂದು ಸಂಘರ್ಷವನ್ನು ಉಂಟು ಮಾಡಿದಂತಹ ಒಬ್ಬ ಧೀರಶರಣರು, ವೀರಶರಣರು. ಅಂತಹ ವೀರಶರಣರು ಧೀರಶರಣರಾಗಿರುವಂತಹ ಮಡಿವಾಳ ಮಾಚಿದೇವರನ್ನ ಕುರಿತು ಎಡಲು ಶಿವಲಿಂಗಂ ಧರಿಸಿ ರುದ್ರಾಕ್ಷಲು ಚೇತಭೂನಿನ ಶರಣಲು ಎಂತ ಸಾತ್ವಿಕರು ಎದುರು ತಿರುಗಿತೆ ಪ್ರಳಯ ರುದ್ರಳು ಗಡಿಯ ಸಂದರ್ಭವನ್ನ ಜನರು ಬಹಳ ಕಾತರದಿಂದ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಆ ಒಂದು ಚಲನಚಿತ್ರ ಹೇಗಿದ್ದಿರಬಹುದು, ಯಾರ್ಯಾರು ಎಂತೆಂಥ ಪಾತ್ರಗಳನ್ನು ಮಾಡಿರಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ, ಮತ್ತು ಆ ಚಿತ್ರ ಚಲನಚಿತ್ರ ಯಾವ ಸಂದೇಶವನ್ನು ಸಮಾಜಕ್ಕೆ ರವಾನಿಸುತ್ತದೆ ಅನ್ನುವಂಥ ಏನೆಲ್ಲ ವಿಧವಾಗಿರುವಂಥ ಕುತೂಹಲಗಳನ್ನು ಇಟ್ಟುಕೊಂಡು ಜನ ಕಾಯ್ತಾ ಇರ್ಬೋದು, ಕಾಯ್ತಾ ಇದ್ದಿರಬಹುದು ಅಂತ ಕಾಣಿಸುತ್ತೆ. ಸೌಂದರ್ಯ ಲಹರಿ ಅಧರ ಅಧರಮಂ ಅಧರ ಅಧರಮಂ ಸವಿವ ಕವಿ ನಾಂ ಮಧುರ ಕವಿ ಮಧುರ ಮಧುರಮಂ ಅಧರ ಮಧುರಮಂ ಸವಿವ ಋಷಿ ನಾಂ ರಸಿಕ ಋಷಿ